ಎಲ್ಲ ನಷ್ಟ ಆದ್ಮೇಲೆ ರೈತರಿಗೆ ಜನರಿಗೆ ತೊಂದರೆ ಆದ್ಮೇಲೆ ಆಮೇಲೆ ನೋಡಕ್ಕೆ ಹೋಗ್ತಾರೆ. ಮುಂಜಾಗ್ರತಾ ಕ್ರಮಗಳು ಏನೂ ಕೂಡ ತಗೊಂಡಿರಲ್ಲ. ಈಗ ನೋಡಿ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಹೋಗಲೇ ಇಲ್ಲ. 2 ವಾರದಿಂದ ಮಳೆ ಬೀಳ್ತಾ ಇದೆ, ಜಿಲ್ಲೆಗಳಿಗೆ ಹೋಗಲೇ ಇಲ್ಲ. ಚೀಫ್ ಮಿನಿಸ್ಟ್ರು ಕೊಡಗಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದ್ಮೇಲೆ ಹೊರಟಿರಲ್ಲ, ಬರೆದಿರೋದಕ್ಕೆ ದಾಖಲಾತಿಗಳು ಇಟ್ಕೊಂಡೇ ಬರೆದಿರೋದು. ಇವ್ರಿಗೆ ಸತ್ಯ ಹೇಳಿದ್ರೆ ಯಾಕೆ ಕೋಪ ಬರ್ತದೆ? ಯಾವಾಗಲೂ ಹಾರೈಸಿದವ್ರಿಗೆ ಸತ್ಯ ಹೇಳಾಗಿಲ್ಲ. ಸತ್ಯ ಹೇಳಿದವ್ರ ಮೇಲೆ ಕೇಸ್ ಹಾಕ್ಸೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇವತ್ತು ದೊಡ್ಡ ಧಕ್ಕೆ ಬಂದಿದೆ. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ದೀಸ್ ಆರ್ ಆಲ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ನನ್ನ ಅಭಿಪ್ರಾಯ ವ್ಯಕ್ತ ಮಾಡಲಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆ. ಸಂಸ್ಥೆಯಲ್ಲಿ ಮಾರಾಟ ಯಾಕಾಗತ್ತೆ? ಅದು ತಪ್ಪಿಸ್ಬೇಕಾಗಿರೋರು ಯಾರು? ಫುಡ್ ಡಿಪಾರ್ಟ್ಮೆಂಟ್ನವರಲ್ವಾ ಸರ್ಕಾರ? ಈ ಸರ್ಕಾರ ಇರೋದು ಯಾರು? ಬಿ ಜೆ ಪಿ ಅವ್ರದ್ದಲ್ಲ, ಮತ್ತೆ ಅದು ಜವಾಬ್ದಾರಿ ಅಲ್ವಾ? ಕಾಳು ಸಂತೆಯಲ್ಲಿ ಆಗ್ತದೆ ಅದಕ್ಕೆ, ಕಾಳು ಸಂತೆಯಲ್ಲಿ ಆಗಬೇಕಾದ್ರೆ ಅಧಿಕಾರಿಗಳು ಶಾಮೀಲ್ ಇದ್ದೇ ಆಗಲ್ಲ. ಅಧಿಕಾರಿಗಳು ಶಾಮೀಲ್ ಆಗಿರ್ತಾರೆ, ಅದರಿಂದ ಕಾಳು ಸಂತೆಯಲ್ಲಿ ಯಾರು ಪಾಪ ಹೊಟ್ಟೆಪಾಡ್ಗೋಸ್ಕರ ಮಾಡ್ಕೊಳ್ಳೋದು ಏನಂತ ಮಾಡ್ತಾರೆ. ಸೊ ಅದನ್ನು ತಪ್ಪಿಸ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ.